ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಪಕ್ಷಾಂತರ ಪರ್ವ ಕೂಡ ಹೆಚ್ಚಾಗ್ತಾ ಇದೆ ಇದೀಗ ತೆನೆ ಇಳಿಸಿ ಕೈ ಹಿಡಿಯಲಿದ್ದಾರೆ ಗುಬ್ಬಿ ಶ್ರೀನಿವಾಸ್ ಅದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಗೆ ರಾಜೀನಾಮಾ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದಾರೆ ಶ್ರೀನಿವಾಸ್ ಆಲ್ರೆಡಿ ಅವರು ಒಂದು ಕಾಲನ್ನು ಹೊರಗಿಟ್ಟಿದ್ರು ಜೆಡಿಎಸ್ ನವರು ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಆದರೆ ಅದು ವರ್ಕ್ ಔಟ್ ಆಗಿಲ್ಲ ವಿಧಾನಸೌಧದಲ್ಲಿ ಸ್ಪೀಕರ್ ಅನ್ನ ಭೇಟಿ ಮಾಡಲಿದ್ದಾರೆ ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಆಗಲಿದ್ದಾರೆ ಜೆಡಿಎಸ್ ನ ಶಾಸಕ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆಯನ್ನ ಮಾಡಲಾಗಿತ್ತು ಇದರಿಂದ ಬೇಸರ ಕೂಡ ಗೊಂಡಿದ್ರು ಬಹಳಷ್ಟು ಬಾರಿ ಹೇಳ್ಕೊಂಡಿದ್ರು ನಾವು ಅಣ್ಣ ತಮ್ಮನ ಹಾಗೆ ಇದ್ವಿ ಜೆಡಿಎಸ್ ನಲ್ಲಿ ಎಚ್ಡಿಕೆ ಮತ್ತು ನಾನು ದೇವೇಗೌಡರು ಮತ್ತು ನಾನು ಅಪ್ಪ ಮಗನ ತರ ಇದ್ವಿ ಯಾರೋ ಹುಳಿ ಹಿಂಡು ಬಿಟ್ರು ಅಂತ ಅದಾದ ಮೇಲೆ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ನೀವು ಜೆಡಿಎಸ್ ನಲ್ಲೇ ಇರಬೇಕು ಎಲ್ಲೂ ಹೋಗಬಾರದು ಅಂತ ಆದ್ರೆ ಶ್ರೀನಿವಾಸ್ ಅವರು ನಾನು ಆಲ್ರೆಡಿ ಬಹಳ ದೂರ ಬಂದುಬಿಟ್ಟಿದ್ದೀನಿ ಇನ್ನು ವಾಪಸ್ ಬರೋಕೆ ಸಾಧ್ಯವಾಗೋದಿಲ್ಲ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ರು ಅದರಂತೆಯೇ ಇದೀಗ ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ ಇಲ್ಲಿ ಸ್ಥಳ ಅಂತ ಹೊರಗುಟ್ಟೆ ಟಿಕೆಟ್ ಇದೆ ದಿನಾಂಕ 23 2023 ಇಲ್ಲಿ ಸ್ಥಳ ಅಂತ ಹೊರಗುಟ್ಟೆ ಟಿಕೆಟ್